ಯಾವುದೇ ರೀತಿಯ ಗೊಂದಲ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ, ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ಕಾಂಗ್ರೆಸ್ನವರು. ಅದರಿಂದ ನಾನು ಈ ಕ್ಷೇತ್ರ ಉಳಿಸ್ಕೊಳ್ಳೇಬೇಕು. ನನ್ನನ್ನ ನಿಮ್ಮ ಒಂದು ಕನ್ನಡಪಟ್ಟದ ನಮ್ಮ ಚನ್ನಪಟ್ಟದ ಕಾರ್ಯಕರ್ತರನ್ನ ನಿಲ್ಲೇಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸಿಕೊಂಡು ನನ್ನ ಚನ್ನಪಟ್ಟದ ತಂದೆ ತಾಯಿಂದರು ಏನು ಆಶೀರ್ವಾದ ಮಾಡಿದ್ದೀರಿ, ಈ ಸೀಟನ್ನು ಕಾಂಗ್ರೆಸ್ಗೆ ಬಿಟ್ಕೊಡ್ಲಿಕ್ಕೆ ನನ್ನ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿಲ್ಲ. ಈ ಸೀಟ್ನಲ್ಲಿ NDA ಅಭ್ಯರ್ಥಿ ಯಾರನ್ನು ತೀರ್ಮಾನ ಮಾಡಿದ್ರು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು, ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು. ಅದರಿಂದ ಇವತ್ತು ನಾನು ಚನ್ನಪಟ್ಟಣ ಮಹಾಜನತೆಗೆ ಮನವಿ ಮಾಡ್ತೇನೆ, ಇನ್ನು ಬಹಳ ದೂರ ಪಾದಯಾತ್ರೆ ಮಾಡಲಿಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ, ನನ್ನ ನಾಡಿನ ಜನತೆಯ ಬದುಕಿನ ಹೋರಾಟ. ಯಾವ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೊದಲನೆಯ ಒಂದು ಸೈನ್ ಹಾಕಿದ್ದು ನಮ್ಮ ರೈತರಿಗೆ ಯಾವ ಒಂದು 6,000 ರೂಪಾಯಿಗಳನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಕೊಡ್ತಕ್ಕಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿದ್ರು. ಯಡಿಯೂರಪ್ಪನವರು ಅವರು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆದಾಗ 6,000 ರೂಪಾಯಿ ಜೊತೆಗೆ 4,000 ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ನನ್ನ ರೈತರ ಆರ್ಥಿಕ ಚಟುವಟಿಕೆಯನ್ನು ಇವತ್ತು ಉಳಿಸಬೇಕು ಅಂತ ತೀರ್ಮಾನ ಮಾಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಡ್ತಕ್ಕಂಥ 4,000 ಹಣವನ್ನು ಕಿತ್ತಾಕಿದ್ದಾರೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಯ್ಕೆಯಾಗಿ ಮೊದಲನೆಯ ಸಹಿ ಹಾಕಿದ್ದು ನಾನು ಕ್ಯಾಬಿನೆಟ್ನಲ್ಲಿದ್ದೆ, ಮೊದಲನೆಯ ಸಹಿಯನ್ನು ಹಾಕಿದ್ದು ನರೇಂದ್ರ ಮೋದಿ ಅವರು. 20,000 ಕೋಟಿ ರೂಪಾಯಿಗಳನ್ನ ಈ ನಾಡಿನ ರೈತರಿಗೆ ಇವತ್ತು ಹಣವನ್ನ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ ಬಿಜೆಪಿ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, ಯಾತಕ್ಕೆ ಇವತ್ತು ನಾವು ಮನೆ ಕೊಡ್ಲಿಕ್ಕಾಗಲಿಲ್ಲ?